ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕಿಂಗ್. ಇವತ್ತಿನ ರೆಸಿಪಿ ಬಂದು ಪಾಸ್ಟಾ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಒಂದು ಬಾಂಡ್ಲಿ ಇಟ್ಟಿದ್ದೀನಿ, ಬಾಂಡ್ಲಿಗೆ ನೀರು ಹಾಕಿದ್ದೀನಿ, ಅದೊಂದು ಸ್ವಲ್ಪ ಕಾಯಿಲಿ, ಅದು ಕಾಯ್ದಿದ ಮೇಲೆ ಪಾಸ್ಟಾ ಹಾಕೋಣ. ಪಾಸ್ಟಾ ಹಾಕಿ ಅದು ಬಾಯ್ಲ್ ಮಾಡ್ಕೊಬೇಕು. ಫ್ರೆಂಡ್ಸ್, ಇಷ್ಟು ಕುದ್ದಿದ ಮೇಲೆ ಇವಾಗ ಪಾಸ್ಟಾ ಹಾಕೋಣ. ಅದೊಂದು ಸ್ವಲ್ಪ ಎಲ್ಲ ಕುಕ್ಕಾಗಬೇಕು. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಳ್ಳಿ, ಯಾಕೆಂದರೆ ಒಗ್ಗರಣೆಗೆ ಇನ್ನೊಂದು ಸ್ವಲ್ಪ ಹಾಕಬೇಕು. ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ನೋಡಿ ಫ್ರೆಂಡ್ಸ್. ಇವಾಗ ಇದೊಂದು ಸ್ವಲ್ಪ ಬಾಯಿಲ್ ಆಗಿದೆ, ಹೆಂಗೆ ಬಾಯಿಲ್ ಚೆಕ್ ಮಾಡೋದಂತ ತೋರಿಸ್ತೀನಿ. ಸ್ವಲ್ಪ ಆಗಿದ್ರೆ ಸಾಕು. ನೋಡಿ, ಈ ಥರ ಆಗಿ ಈ ಥರ ಬಂತು ಅಂದರೆ ಬಾಯಿಲ್ ಆಗಿದೆ. ಇವಾಗ ಇದನ್ನೆಲ್ಲ ಸೋಸ್ಕೊಳ್ಳೋಣ, ಅದು ನೀರೆಲ್ಲ ಬಸ್ಕೊಂಡ್ಬಿಟ್ಟು ಎತ್ತಿಕೊಳ್ಳೋಣ. ಫ್ರೆಂಡ್ಸ್, ಈಗ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 4-5 ಸ್ಪೂನ್ ಹಾಕ್ಕೊಳ್ಳಿ. ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಈರುಳ್ಳಿ ಹಾಕ್ಕೊಳ್ಳೋಣ. ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದೊಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಟೊಮೊಟೊ ಹಾಕ್ಕೊಳ್ಳೋಣ. ಸಣ್ಣದಾಗೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಸಣ್ಣದಾಗಿ ಹಚ್ಕೊಳ್ಳಿ, ಅದು ಫ್ರೈ ಮಾಡ್ಕೊಳ್ಳಿ. ಮತ್ತು ಬೀನ್ಸ್ ಹಾಕ್ಕೊಳ್ಳೋಣ, ಸ್ವಲ್ಪ ಕ್ಯಾರೆಟ್ಟು, ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಇಷ್ಟು ಫ್ರೈ ಮಾಡ್ಕೊಳ್ಳಿ ಎಲ್ಲ. ಇದು ಒಂದು ಸ್ವಲ್ಪ ಹಾಫ್ ಬಾಯಿಲ್ ಥರ ಮಾಡ್ಕೊಬೇಕು. ಇದು ಫ್ರೈಡ್ ರೈಸ್ಗೆಲ್ಲ ಹಾಫ್ ಬಾಯಿಲ್ ಮಾಡ್ತೀವಲ್ಲ ಆ ಥರ. ಈಗ ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಅದು ಪಾಸ್ಟಾದಲ್ಲೂ ಉಪ್ಪು ಹಾಕಿದ್ವಲ್ಲ, ಇದು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಉಪ್ಪನ್ನ. ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ. ಒಂದು 1 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ. ಒಂದು ಸ್ಪೂನ್ ಖಾರದ ಪುಡಿ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಟೊಮೊಟೊ ಕೆಚಪ್ ಹಾಕ್ಕೊಳ್ಳಿ. ಫ್ರೆಂಡ್ಸ್, ನನ್ನ ಚಾನಲ್ ಇಷ್ಟ ಆಗಿದ್ದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ. ಫ್ರೆಂಡ್ಸ್, ಇಷ್ಟ ಆಗಿ ಬೇಕು ಅಂದರೆ ನಿಮಗೆ ಇದು, ಫ್ರೆಂಡ್ಸ್ ನಿಮಗೆ ಬೇಕು ಅಂದರೆ ಈರುಳ್ಳಿ ಹೂವನ್ನು ಹಾಕ್ಕೊಬೋದು, ಅದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದು ಪಾಸ್ಟಾ ಬೇಸ್ ಇಟ್ಕೊಂಡಿದ್ವಲ್ಲ, ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಇದು ಚಿಕ್ಕವರಿಂದ ಚಿಕ್ಕ ಮಕ್ಳಿಗಂತೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ. ಒಂದು ಸತಿ ಮಾಡಿಕೊಡಿ ನೋಡಿ ಫ್ರೆಂಡ್ಸ್. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಫೈನಲಿ ರೆಡಿ ಆಯಿತು.